ಟಿವಿಲವೆನ್ ಕನ್ನಡ ಸದಾ ನಿಮ್ಮೊಂದಿಗೆ. ಶಹಾಪುರ ನಗರದ ಚರಬಸವೇಶ್ವರ ಕಲ್ಯಾಣಿ ಮಂಟಪದಲ್ಲಿ ನಡೆದ ಕೃಷ್ಣಪಟ್ಟಣ ಬ್ಯಾಂಕ್ನ 27ನೇ ವಾರ್ಷಿಕ ಸಭೆಯಲ್ಲಿ ವರದಿ ಸಲ್ಲಿಸುತ್ತಿರುವಾಗ ಬ್ಯಾಂಕಿನಲ್ಲಿ ಆದ ಅವ್ಯವಹಾರ ಆರೋಪದ ಕುರಿತು ಸ್ಥಳೀಯ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ ಎಂದು ಕೃಷ್ಣಪಟ್ಟಣ ಬ್ಯಾಂಕ್ ಅಧ್ಯಕ್ಷ ಬಸವರಾಜ್ ಹಿರೇಮಠ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಸಭೆಯಲ್ಲಿ ಬ್ಯಾಂಕ್ನ ಆರ್ಥಿಕ ವ್ಯವಸ್ಥೆಯು ಚೆನ್ನಾಗಿ ನಡೆಯುತ್ತಿದೆ ಎಂದು ಮಾತನಾಡುತ್ತಿದ್ದಾಗ ಬ್ಯಾಂಕ್ನ ಶೇರ್ ಸದಸ್ಯರಾದ ಚನ್ನಬಸು ವಕೀಲ ವನದುರ್ಗ ಅವರು ಯಾವ ರೀತಿಯ ಪ್ರಗತಿ ಪಥದಲ್ಲಿದೆ ಎಂದು ಕೇಳಿದರು. ಈ ವರ್ಷದಲ್ಲಿ ಬ್ಯಾಂಕ್ನ 1,27,22,704 ರೂಪಾಯಿ 71 ಪೈಸೆ ಹಾನಿಯಾಗಿದೆ. ತಾವುಗಳು ಬ್ಯಾಂಕ್ನ ಸದಸ್ಯರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದೀರಿ ಎಂದು ಗಂಭೀರವಾಗಿ ಆರೋಪಿಸಿದರು. ಸಭೆಯಲ್ಲಿ ಕೆಲಕಾಲ ಕೋಲಾಹಲ ಉಂಟಾಯಿತು. 1,27,00,000 ಬ್ಯಾಂಕ್ ಹಾನಿಯಾಗಿದೆ ಎಂದು ಗೊತ್ತಿದ್ದರೂ ಸಹ ಬ್ಯಾಂಕ್ನ ಸಿಬ್ಬಂದಿಗಳಿಗೆ ಬೋನಸ್ ನೀಡುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಕಾರವಾಗಿ ಪ್ರಶ್ನೆ ಮಾಡಿದರು. ಅಧ್ಯಕ್ಷರು ಸರಿಯಾಗಿ ಮಾಹಿತಿ ನೀಡುತ್ತಿಲ್ಲ, ಬ್ಯಾಂಕಿನ ಆಡಳಿತ ಮಂಡಳಿಯವರು ಸರಾಸರಿ 6.16 ಕೋಟಿ ಅವ್ಯವಹಾರ ಮಾಡಿದ್ದು ಅಲ್ಲದೆ 2 ವರ್ಷಗಳಿಂದ ಹಣ ಬ್ಯಾಂಕಿನ ಸದಸ್ಯರಿಗೆ ಜಮಾವಣೆ ಮಾಡಿಲ್ಲ ಯಾಕೆ ಎಂದು ಕೇಳಿದರು. ಬ್ಯಾಂಕಿನ ಎಲ್ಲ ಸದಸ್ಯರು ಸೇರಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಚನ್ನಬಸು ವನದುರ್ಗ ಅವರು ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಸದಸ್ಯರುಗಳು ಚಂದ್ರಶೇಖರ್ ಲಿಂಗದಳ್ಳಿ, ಬಸವರಾಜ್ ವಿಭೂತಿಹಳ್ಳಿ, ಅಯ್ಯಾಳಪ್ಪ ಅಯ್ಯಾಳ್ಕರ್ ಭಾಗವಹಿಸಿದ್ದರು. ವರದಿಗಾರರು ಟಿವಿ 11 ಕನ್ನಡ ಶಹಾಪುರ. ನಾವು ಈ ಸದಸ್ಯರು ಬ್ಯಾಂಕ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಅವ್ಯವಹಾರದ ಬಗ್ಗೆ ಪ್ರಶ್ನೆ ಮಾಡಿದ್ದೀವಿ. ಮೊದಲನೇ ಪ್ರಶ್ನೆ ಏನಿತ್ತು ನಮ್ದಂತ ಹೇಳಿದ್ರೆ, ಅಧ್ಯಕ್ಷರು ತಮ್ಮ ಸ್ವಾಗತ ಭಾಷಣದಲ್ಲಿ ಬ್ಯಾಂಕು ಪ್ರಗತಿ ಪಥದಲ್ಲಿ ಮುನ್ನಡೆಸ್ತಾ ಇದೆ ಅಂತೇಳಿ ಒಂದು ಕಡೆಗೆ ಹೇಳಿದರು. ಒಂದು ಕಡೆಗೆ 1,27,00,000 ರೂಪಾಯಿ ನಿವ್ವಳ ಹಾನಿ ಆಗಿದೆ ಅಂತೇಳಿ ಸದಸ್ಯರು ಗಮನಕ್ಕೆ ತಂದರು. ತಂದಾಗ ನಾವೆಲ್ಲರೂ ಇದು ಯಾವ ರೀತಿ ಪ್ರಗತಿ ಪಥದತ್ತ ಸಾಗಿದೆ, ಈ ರೀತಿ ಒಂದು ಹಾನಿ ಒಂದು ಕಡೆ ನೀವು ತೋರಿಸ್ತೀರಿ, ಈ 1,27,00,000 ಒಂದು ಕಡೆಗೆ ಹಾನಿ